ಪರಂ ಶಾಂತಿ. ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ವ್ಯಕ್ತ ಜಗತ್ತು ಮತ್ತು ಅವ್ಯಕ್ತ ಜಗತ್ತು. ನಾವಿಂದು ವ್ಯಕ್ತ ಮತ್ತು ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣುವ ಹಾಗೂ ಕಣ್ಣಿಗೆ ಕಾಣದ ಜಗತ್ತಿನ ಬಗ್ಗೆ ಬಾಪೂಜಿಯವರು ಏನು ಹೇಳುತ್ತಾರೆ ತಿಳಿದುಕೊಳ್ಳೋಣ. ವ್ಯಕ್ತ ಜಗತ್ತು ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಜಗತ್ತು. ಲೌಕಿಕ ಜಗತ್ತು ಅಂದರೆ ಮೃತ್ಯುಲೋಕ, ಪಂಚತತ್ವದ ಶರೀರ, ಇದು ಮೃತ್ಯುಲೋಕ. ಇದನ್ನು ವ್ಯಕ್ತ ಜಗತ್ತು ಎನ್ನುತ್ತೇವೆ. ಅವ್ಯಕ್ತ ಜಗತ್ತು ಅಂದರೆ ಪಂಚತತ್ವದಿಂದ ಆಚೆಗಿರುವಂತಹ ಮೂರು ತತ್ವದಲ್ಲಿರುವ ಜಗತ್ತು ಎಂದರ್ಥ. ಮೂರು ತತ್ವದ ಜಗತ್ತು ಐದು ತತ್ವದಲ್ಲಿರುವ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅಂದರೆ ಈ ಮನುಷ್ಯ ಶರೀರವು ಪಂಚತತ್ವದಲ್ಲಿದೆ. ಹೀಗಾಗಿ ಮೂರು ತತ್ವದಲ್ಲಿರುವಂತಹ ಜಗತ್ತು ಅಂದರೆ ಅಲೌಕಿಕ ಅವ್ಯಕ್ತ ಜಗತ್ತು ನಮ್ಮ ಈ ಕಣ್ಣಿಗೆ ಕಾಣಿಸುವುದಿಲ್ಲ. ಇದು ಸೂಕ್ಷ್ಮ ಜಗತ್ತು. ಇಲ್ಲಿ ಅಸಂಖ್ಯ ಆತ್ಮರಿರುತ್ತಾರೆ. ಇದರ ನಂತರ ಇರುವಂತಹ ಲೋಕವೂ ಸಹ ಅವ್ಯಕ್ತ ಲೋಕವಾಗಿದ್ದು ಅಲ್ಲಿಯೂ ಸಹ ಅನೇಕ ಆತ್ಮರಿರುತ್ತಾರೆ. ಮನುಷ್ಯ ಆತ್ಮ ಸ್ವರ್ಗಲೋಕ ಇತ್ಯಾದಿ ಲೋಕಗಳನ್ನು ನೋಡಬಹುದು. ಆದರೆ ಆತ್ಮವು ಆ ಲೋಕಕ್ಕೆ ಅನುಗುಣವಾದಂತಹ ಆ ಲೋಕದಲ್ಲಿರುವಂತಹ ತತ್ವಗಳಿಗೆ ಅನುಗುಣವಾದಂತಹ ಕ್ಯಾಟಗರಿಯ ಆತ್ಮವಾಗಬೇಕು. ಅವ್ಯಕ್ತ ಜಗತ್ತಿನಲ್ಲಿ ಭೂಲೋಕದಿಂದ ಮೇಲಿರುವ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿವರೆಗೂ ಅವ್ಯಕ್ತ ಜಗತ್ತು ಇದ್ದು ಇದು ಅತಿ ಸೂಕ್ಷ್ಮ ಜಗತ್ತಾಗಿದೆ. ಇದರಿಂದ ಮೇಲೆ ವಿಷ್ಣುಪುರಿ ಇದೆ. ಇದನ್ನು ಕಾರಣ ಜಗತ್ತು ಎನ್ನುತ್ತೇವೆ. ಇದು ಅತ್ಯಂತ ಅತಿ ಸೂಕ್ಷ್ಮವಾದಂತಹ ಲೋಕವಾಗಿದೆ. ಈ ವಿಷ್ಣುಪುರಿಯ ನಂತರ ಸಹ ಒಂದು ಲೋಕವಿದೆ, ಅದುವೇ ಶಿವಪುರಿ. ಇದನ್ನು ಮಹಾಕಾರಣ ಜಗತ್ತು ಎನ್ನುತ್ತಾರೆ. ಅಂದರೆ ಬ್ರಹ್ಮಾಂಡದ ಚಾಲನೆಗೆ ಕಾರಣವಾದಂತಹ ಜಗತ್ತು ಎಂದು ಅರ್ಥ. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಮತ್ತು ಶಿವನಿಂದ ವಿನಾಶವಾಗುತ್ತದೆ. ಮಹಾಕಾರಣದ ಮೇಲೂ ಸಹ ಒಂದು ಜಗತ್ತಿದೆ, ಅದು ನಿರಾಕಾರ ಶಿವನ ಪರಂಧಾಮ. ಇದು ಅತಿ ಅವ್ಯಕ್ತ ಜಗತ್ತಾಗಿದೆ. ಈ ಜಗತ್ತನ್ನು ಸೂಕ್ಷ್ಮ ಜಗತ್ತಿನ ಆತ್ಮರೂ ಕೂಡ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ನಿರಾಕಾರಿ ಜಗತ್ತನ್ನು ನೋಡಲು ಆತ್ಮ ಬಹಳ ಕಷ್ಟಪಡಬೇಕಾಗುತ್ತದೆ. ಪರಂಧಾಮದಲ್ಲಿರುವಂತಹ ಎಲ್ಲ ಆತ್ಮಗಳು ನಿರಾಕಾರಿ ಸ್ಥಿತಿಯಲ್ಲಿರುತ್ತಾರೆ. ಈ ಎಲ್ಲದರ ಬಗ್ಗೆ ನಮ್ಮ ವೇದ ಶಾಸ್ತ್ರಗಳಲ್ಲಿಯೂ ಸಹ ಉಪನಿಷತ್ಗಳಲ್ಲಿಯೂ ಸಹ ಬರೆಯಲಾಗಿದೆ. 14 ಲೋಕಗಳು ಮತ್ತು 7 ಪಾತಾಳ ಲೋಕ, ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ, ಪಾತಾಳ ಎಂಬ 7 ಪಾತಾಳ ಲೋಕಗಳ ಬಗ್ಗೆಯೂ ಸಹ ಬರೆಯಲಾಗಿದೆ. ಇಡೀ ಬ್ರಹ್ಮಾಂಡದ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಬರೆದಿಡಲಾಗಿದೆ. ಒಂದು ಬ್ರಹ್ಮಾಂಡ ಅಂದರೆ ಒಂದು ಸೋಲಾರ್ ಸಿಸ್ಟಮ್. ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಬ್ರಹ್ಮಾಂಡದ ಬಗ್ಗೆ ಮಾತ್ರ ನಮಗೆ ವಿವರ ಸಿಗುತ್ತದೆ. ಆದರೆ ಈ ಒಂದು ಬ್ರಹ್ಮಾಂಡವನ್ನು ದಾಟಿ ಮುಂದೆ ಸಾಗಿದರೆ ಅಲ್ಲಿಯೂ ಸಹ ಸೂಕ್ಷ್ಮ ಅಥವಾ ಅವ್ಯಕ್ತ ಜಗತ್ತು ಸಿಗುತ್ತದೆ. ಶಾಸ್ತ್ರಗಳಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ಎಂಬ ಒಂದು ಮಾತಿದೆ. ಅಂದರೆ ಕೋಟಿ ಕೋಟಿ ಬ್ರಹ್ಮಾಂಡಗಳಿವೆ, ಗ್ಯಾಲಕ್ಸಿ ಅಥವಾ ಆಕಾಶ ಗಂಗೆಗಳಿವೆ, ಅನಂತ ಕೋಟಿ ಮಹಾಬ್ರಹ್ಮಾಂಡಗಳಿವೆ, ಕೋಟ್ಯಾನುಕೋಟಿ ಸೋಲಾರ್ ಸಿಸ್ಟಮ್ಗಳಿವೆ. ಆಕಾಶಗಂಗೆಯ ಸೆಂಟರ್ ಪಾಯಿಂಟ್ನಲ್ಲಿ ಅದರ ಕ್ರಿಯೇಟರ್ ಮಹಾಶಿವನಿರುತ್ತಾನೆ. ಸೈನ್ಸ್ ಸಹ ಇದನ್ನು ಡಾರ್ಕ್ ಎನರ್ಜಿ ಎನ್ನುತ್ತಿದೆ. ಕಾರಣ ಇದು ಅವ್ಯಕ್ತವಾಗಿದ್ದು ಅಲ್ಲಿ ಏನೂ ಸಹ ಕಾಣಿಸುತ್ತಿಲ್ಲ. ಹೀಗಾಗಿ ಡಾರ್ಕ್ ಎನರ್ಜಿ
ಡಾರ್ಕ್ ಮ್ಯಾಟರ್ ಎಂದು ಅವರು ಹೇಳುತ್ತಿದ್ದಾರೆ. ಅಂದರೆ ಸ್ಥೂಲ ಕಣ್ಣಿಗೆ ಕಾಣುವ ಜಗತ್ತು ಭೌತಿಕ ಜಗತ್ತು, ಮಹಾಬ್ರಹ್ಮಾಂಡಕ್ಕೂ ಮೇಲೆ ಗ್ಯಾಲಕ್ಸಿಗಳಿವೆ, ಯೂನಿವರ್ಸ್ಗಳಿವೆ. ಯೂನಿವರ್ಸ್ 16 ಕಲಾದಲ್ಲಿದೆ, 9-12 ಕಲಾದ ಬ್ರಹ್ಮಾಂಡಗಳಿವೆ. ನಮ್ಮ ಬ್ರಹ್ಮಾಂಡ ಮೊದಲು ಸೃಷ್ಟಿಯಾದಾಗ 1 ಪ್ರಕಾಶ ವರ್ಷದಷ್ಟಿತ್ತು. ಅದರ ಡಯಾಮೀಟರ್ 188 ಟ್ರಿಲಿಯನ್ ಕಿಲೋಮೀಟರ್ ಆಗಿತ್ತು. 94 ಟ್ರಿಲಿಯನ್ ಕಿಲೋಮೀಟರ್ ರೇಡಿಯಸ್ ಇದ್ದು ಅದರಲ್ಲಿ ಅನಂತ ದೊಡ್ಡ ಸಣ್ಣ ಬ್ರಹ್ಮಾಂಡಗಳಿದ್ದವು. ಪಂಚತತ್ವದಲ್ಲಿರುವಂತಹ ಮನುಷ್ಯನಲ್ಲಿ 3 ತತ್ವದ ಒಳಗಿರುವಂತಹ ಪರಮತತ್ವದ ಕಾರಣ ಶರೀರವು ಜಾಗೃತವಾದರೆ ಆ ಆತ್ಮ ವೈಕುಂಠಕ್ಕೆ ಹೋಗಬಹುದು. ಶಿವಪುರಿಗೆ ಹೋದಾಗ ಅಲ್ಲಿ 100% ಪರಮತತ್ವವಿರುತ್ತದೆ. ಇದರ ನಂತರ ನಿರಾಕಾರಿ ಶಿವನ ಪರಂಧಾಮಕ್ಕೆ ಆತ್ಮವು ಅಲ್ಲಿಯೂ ಸಹ ಹೋಗಬಹುದು. ಇಲ್ಲಿ ಆತ್ಮ ನಿರಾಕಾರವಾಗಿರುತ್ತದೆ, ಎಲ್ಲ ಕರ್ಮ ಬಂಧನಗಳಿಂದ ಅಲ್ಲಿ ಮುಕ್ತಿ ಸಿಗುತ್ತದೆ. ಇದೇ ರೀತಿ ಗ್ಯಾಲಕ್ಸಿ, ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್, ಮಲ್ಟಿವರ್ಸ್ವರೆಗೂ ಸಹ ವ್ಯಕ್ತ ಮತ್ತು ಅವ್ಯಕ್ತ ಜಗತ್ತು ಇದ್ದೇ ಇದೆ. ಪ್ರತಿ ಬ್ರಹ್ಮಾಂಡದಲ್ಲಿ ವ್ಯಕ್ತ ಅವ್ಯಕ್ತ ಜಗತ್ತುಗಳಿವೆ. ಅಂದರೆ ಸ್ಥೂಲ ಜಗತ್ತು, ಸೂಕ್ಷ್ಮ ಜಗತ್ತು, ಕಾರಣ ಜಗತ್ತು, ಮಹಾಕಾರಣ ಜಗತ್ತು ಮತ್ತು ಪರಂಧಾಮಗಳಿವೆ. ಎಲ್ಲ ಬ್ರಹ್ಮಾಂಡಗಳಿಗೂ ಒಬ್ಬೊಬ್ಬ ಸೃಷ್ಟಿಕರ್ತನಿದ್ದಾನೆ. ಬ್ರಹ್ಮಾಂಡಕ್ಕೆ ಶಿವ ಸೃಷ್ಟಿಕರ್ತನಾದರೆ ಮಹಾಬ್ರಹ್ಮಾಂಡಕ್ಕೆ ಮಹಾಶಿವ, ಪರಮಹಾ ಬ್ರಹ್ಮಾಂಡಕ್ಕೆ ಪರಮಹಾಶಿವನು ಸೃಷ್ಟಿಕರ್ತನಾಗಿರುತ್ತಾನೆ. ಹಾಗಾದರೆ ನಾವು ಮೊದಲು ಅವ್ಯಕ್ತದಲ್ಲಿದ್ದೆವು ಎಂದಾಯಿತು, ನಂತರ ವ್ಯಕ್ತಕ್ಕೆ ಬಂದಿದ್ದೇವೆಯೇ? ಮಹಾಲೋಕ, ಸ್ವರ್ಗಲೋಕ ಇತ್ಯಾದಿ ಮೇಲಿನ ಲೋಕಗಳೆಲ್ಲ ಅವ್ಯಕ್ತ ಲೋಕಗಳಾಗಿವೆ. ವಿಕರ್ಮ ವಿನಾಶವಾದಾಗ ಆತ್ಮನಲ್ಲಿ ಶಕ್ತಿ ಬರುತ್ತದೆ. ಆಗ ಆತ್ಮ ಈ ಲೋಕವನ್ನು ಬಿಟ್ಟಾಗ ಮೇಲಿನ ಲೋಕಗಳಿಗೆ ಹೋಗಿ ಸೇರುತ್ತದೆ. ಇದನ್ನು ಜರ್ನಿ ಆಫ್ ಸೋಲ್ ಎನ್ನುತ್ತೇವೆ. ನಾವು ಆತ್ಮಸ್ವರೂಪಕ್ಕೆ ಬಂದಾಗ ಮಾತ್ರ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ. ಭಕ್ತಿ ಮಾರ್ಗದಲ್ಲಿನ ಶಕ್ತಿ ಈಗ ಕಡಿಮೆಯಾಗಿ ಹೋಗಿದೆ. ಜ್ಞಾನ ಮಾರ್ಗಕ್ಕೆ ಬಂದು ಪರಮ ಸತ್ಯವನ್ನು ತಿಳಿದುಕೊಳ್ಳೋಣ, ಆತ್ಮನನ್ನು ಚಾರ್ಜ್ ಮಾಡಿಕೊಳ್ಳೋಣ. ಪರಂ ಶಾಂತಿ ಬೇಹದ್ಕಿ ಪರಂ ಶಾಂತಿ. ಜಾಯ್ನ್ ಅಸ್ ಡೇಲಿ ಫಾರ್ ಲೈವ್ ಮೆಡಿಟೇಷನ್ 10 PM to 11 PM ಆನ್ ಯೂಟ್ಯೂಬ್ ಲೈವ್. Subscribe now. Website www.paramshanti.org. Email us anant@paramshanti.org. Like, share, subscribe. Join today.